ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ನೋಡೋದ್ರಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ಮುಂಚೆ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕಮ್ಯುನಿಟಿ ಟ್ಯಾಬ್ ಅನ್ನೋ ಅಂದ್ರೆ ಕಮ್ಯುನಿಟಿ ಟ್ಯಾಬ್ ಅನ್ನೋ ಆಪ್ಷನ್ ಬರ್ಬೇಕಾದ್ರೆ ಆ ಒಂದು ಆಪ್ಷನ್ ಬರ್ಬೇಕಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಬರ್ತಿತ್ತು. ಅದು ಅಪ್ಡೇಟ್ ಆಗಿ ಏನಾಗಿತ್ತು, 500 ಸಬ್ಸ್ಕ್ರೈಬರ್ಸ್ ಆದಾಗ ಈಗ 500 ಸಬ್ಸ್ಕ್ರೈಬರ್ಸ್ ಆದಾಗ ಬರುತ್ತೆ ಎಲ್ಲ ಯೂಟ್ಯೂಬರ್ಸ್ ಗೆ. ಅದರ ಬಟ್ ಈಗ ನ್ಯೂ ಯೂಟ್ಯೂಬರ್ಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 0 ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ಈಸಿಗೆ ನೀವು ಕಮ್ಯುನಿಟಿ ಟ್ಯಾಬ್ ಅನ್ನೋ ಆಪ್ಷನ್ ಬರ್ತಾ ಇದೆ. ಕೆಲವೊಬ್ರು ಈಗ ಕೆಲವಷ್ಟು ಯೂಟ್ಯೂಬರ್ಸ್ ಗೆ ಬಂದಿದೆ, ನನಗೆ ಲೈವ್ ರೂಪಾಯಿ ತೋರಿಸ್ತೀನಿ. ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಇವತ್ತು ನೋಡಿ ತುಂಬಾ ಖುಷಿ ಆಗುತ್ತೆ. ಈ ಒಂದು ತುಂಬಾ ಇಂಟ್ರೆಸ್ಟ್ ಕೊಡುತ್ತೆ. ಅದರಲ್ಲಿ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ತುಂಬಾ ಮಳೆ ಆಗ್ತಿದೆ, ರಾತ್ರಿ ಹೊತ್ತಲ್ಲಿ ವಿಡಿಯೋ ಮಾಡ್ತೀನಿ. ಅವ್ರ ಮೈಕ್ ಇಲ್ಲ, ಮೈಲ್ ಸ್ವಲ್ಪ ಕೆಟ್ಟೋಗಿದೆ, ತುಂಬಾ ಪರಿಸ್ಥಿತಿ ಇದೆ, ಅದೇನು ಎಲ್ಲ ಬಿಡಿ, ಅದ್ರ ಕೂಡ ವಿಡಿಯೋ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತೀನಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡ್ಕೊಳ್ಳೋದ್ರ ಜೊತೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸುಮ್ತಾರೆ, ಬೇಗ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಕೊಡಿ. ಈ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಮಾಡಿ, ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬರ್ ಇರುತ್ತೆ, ಬೇಗ ರೀಚ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ನಾ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, 0 ಸಬ್ಸ್ಕ್ರೈಬರ್ಸ್ ಇದ್ದವ್ರು ಕೂಡ ಕಮ್ಯುನಿಟಿ ಟ್ಯಾಬ್ ಅನ್ನೋದು ಬಂದಿದೆ. 0 ಅಂದ್ರೆ ಮಿನಿಮಮ್ 10 ಸಬ್ಸ್ಕ್ರೈಬರ್ಸ್ ಇದ್ದವ್ರು ಕೂಡ ಕಮ್ಯುನಿಟಿ ಟ್ಯಾಬ್ ಅನ್ನೋ ಫೀಚರ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಯಾವ ರೀತಿತ್ತು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ನಮಗೆ ಕಮ್ಯುನಿಟಿ ಟ್ಯಾಬ್ ಅನ್ನೋ ಫೀಚರ್ಸ್ ಬರ್ತಾ ಇತ್ತು. ಆದ ನಂತರ ಅಪ್ಡೇಟ್ ಆಯಿತು, 500 ಸಬ್ಸ್ಕ್ರೈಬರ್ಸ್ ಆದಾಗ ಬರುತ್ತೆ. ಅದರ ಬಟ್ಟಿಗೆ 0 ಸಬ್ಸ್ಕ್ರೈಬರ್ಸ್ ಇದ್ದವ್ರು ಕೂಡ ಕಮ್ಯುನಿಟಿ ಟ್ಯಾಬ್ ಕೊಡ್ತಾರೆ. 10-20 ಸಬ್ಸ್ಕ್ರೈಬರ್ಸ್ ಇದ್ದವ್ರು ಕೂಡ ಕಮ್ಯುನಿಟಿ ಟ್ಯಾಬ್ ಫೀಚರ್ಸ್ ಬಂದಿದೆ. ಇದರಿಂದ ತುಂಬಾ ಯೂಸ್ ಬರುತ್ತೆ, ಕಮ್ಯುನಿಟಿ ಟ್ಯಾಬ್ ತುಂಬಾ ರಿಚ್ ಆಗುತ್ತೆ. ಅದು ತುಂಬಾ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಕೂಡ ಸದಸ್ಯ ಆಗುತ್ತೆ, ಪ್ರತಿಯೊಬ್ಬರು ಕೂಡ ರಿಚ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಲೈವ್ ರೂಪಾಯಿ ತೋರಿಸ್ಬಿಡ್ತೀನಿ. ಮೊದಲನೇ ನಾನು ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಾನು ನಿಮಗೆ ಲೈವ್ ರೂಪಾಯಿ ಸ್ಕ್ರೀನ್ ಕಾರ್ಡ್ ತೋರಿಸ್ಬಿಡ್ತೀನಿ. ಯಾರ್ಯಾರು ಬಂದಿದೆ ಕಮ್ಯುನಿಟಿ ಟ್ಯಾಬ್ ನೀವು ನೋಡ್ಕೊಳ್ಳಿ, ನಾನು ನಿಮಗೆ ಮೊದಲನೇ ತೋರಿಸ್ತಾ ಇದ್ದೀನಿ ಸ್ಟೈಲ್ ಸ್ಕ್ರೀನ್ ಕಾರ್ಡ್. ಇನ್ನೂ ಜಸ್ಟ್ ನಾವು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ತೋರಿಸ್ತೀನಿ ನಾನು ನಿಮಗೆ ಕನ್ನಡ ಏನು ಇರಲಿ. ಯೂಟ್ಯೂಬ್ ಓಪನ್ ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಾವು ಒಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತೀನಿ. ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ ನೋಡ್ಕೊಳ್ಬೋದು. ಯು ಅಂದ್ರೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಅದೇ ಏನಂದ್ರೆ ಓಸಮ್, ನೋಡಿ, OSM ಟೆಕ್ನಿಕಲ್, ಓಸಮ್ ಟೆಕ್ನಿಕಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಸಮ್ ಟೆಕ್ನಿಕಲ್ ಅಂತ ಯೂಟ್ಯೂಬ್ ಚಾನಲ್, ಇವರೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ, 50 ಸಬ್ಸ್ಕ್ರೈಬರ್ಸ್ ಇದೆ, 51 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 10 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಇವರೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳೋದು, ಕಮ್ಯುನಿಟಿ ಟ್ಯಾಬ್ ಪೋಸ್ಟ್ ನೋಡ್ಕೊಳ್ಳಿ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ, ಯಾವುದೊಂದು ಮುಚ್ಚು ಮರೆಯಿಲ್ಲ. ಇವತ್ತೇ ಬಂದಿದೆ 14 ಅವರ್ಸ್ ಹಿಂದೆ ಒಂದು ಹಾಕಿದ್ದಾರೆ ನೋಡಿ, ಚಾನಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಅಂತ ಹಾಕಿದ್ದಾರೆ, ನೋಡ್ಕೊಳ್ಬಹುದು. ವೋಟಿಂಗ್ ಕೂಡ ಆಗಿದೆ ನೋಡ್ಕೊಳ್ಳಿ. ಜಸ್ಟ್ ಎಷ್ಟು 2 ಅವರ್ಸ್ ಹಿಂದೆ ಮತ್ತೊಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ ನೋಡ್ಕೊಳ್ಬಹುದು. ಇದು ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಬಹುದು, ಇದು ಮೊದಲನೇ ಯೂಟ್ಯೂಬ್ ಚಾನಲ್ ನೋಡ್ಬೋದು. 50 ಸಬ್ಸ್ಕ್ರೈಬರ್ಸ್ ಇದ್ದವ್ರಿಗೆ ಬಂದಿದೆ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತೀನಿ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ ಟೆಕ್ ನೋಡಿ, ಸರ್ಚ್ ಮಾಡಿ ಟೆಕ್ ಕೋಶಿ, ಟೆಕ್ ಕೋಶಿ ಅಂತ ಇವರೊಂದು ಯೂಟ್ಯೂಬ್ ಚಾನಲ್ ಇದನ್ನು ಕೂಡ ಸರ್ಚ್ ಮಾಡಿ ಟೆಕ್ ಕೋಶಿ ನೋಡ್ಕೊಳ್ಬಹುದು. ನಾನು ತೋರಿಸ್ತೀನಿ ಇವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ. 389 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ರೆ 300 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮೇಲ್ಗಡೆ ನೋಡ್ಕೊಳ್ಬಹುದು. ಇವರೊಂದು ಯೂಟ್ಯೂಬ್ ಚಾನಲ್ ಕೂಡ ಕಮ್ಯುನಿಟಿ ಟ್ಯಾಬ್ ಬಂದಿದೆ ನೋಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊ ಅಪ್ಲೋಡ್ ಆಗಿದೆ. ಅಲೋ ನೋಡಿ, ಅಲೋ ಫ್ರೆಂಡ್ಸ್ ಹಾಕಿದ್ದಾರೆ, ಫಸ್ಟ್ ಮೈ ಕಮ್ಯುನಿಟಿ ಟ್ಯಾಬ್ ಅಂತ ಫೀಚರ್ಸ್ ಬಂದಿದೆ ನೋಡ್ಕೊಳ್ಬಹುದು. ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಇದು ಬರ್ತಾ ಇದೆ, ಕೆಲವಷ್ಟು ಯೂಟ್ಯೂಬರ್ಸ್ ಕೂಡ ಬರ್ತಾ ಇದೆ, ನಿಮ್ ಕೂಡ ಬರುತ್ತೆ. ನೀವು ಕೂಡ ಅಪೀಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನೋಡ್ಕೊಳ್ಬಹುದು. ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ಯೂಟ್ಯೂಬ್ ಇವರೊಂದು ಯೂಟ್ಯೂಬ್ ಚಾನಲ್, ನಾನು ನಿಮಗೆ ಲೈವ್ ಅಲ್ಲಿ ಹೇಳ್ತಿದ್ದೀನಿ. ಪ್ರತಿಯೊಬ್ಬ ಯಾವ್ದು ಕಾರಣಕ್ಕೂ ಪೇಕ್ ಮಾಡಲ್ಲ, ನಾನು ಸಬ್ಸ್ಕ್ರೈಬರ್ಸ್ ಯಾವ್ದು ಕಾರಣಕ್ಕೂ ನಾ ಪೇಕ್ ಮಾಡಲ್ಲ, ಅವ್ರಿಗೆ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ಪ್ಲೀಸ್, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮಗೂ ಕೂಡ ಬರುತ್ತೆ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವರೆಲ್ಲರೂ ಗುಡ್ ನ್ಯೂಸ್ ಇದು, ಪ್ರತಿಯೊಬ್ಬರು ಕೂಡ ಕಮ್ಯುನಿಟಿ ಟ್ಯಾಬ್ ಅನ್ನೋ ಫೀಚರ್ಸ್ ಬರುತ್ತೆ. ಅದು ಬರಬೇಕಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಆಗಲೂ ಕೂಡ ಬರಲಿಲ್ಲ, ವೇಟ್ ಮಾಡಿದ್ರು ಕೂಡ ಬರಲಿಲ್ಲ, ನಾನು ಏನು ಮಾಡಿ ಅವ್ರಿಗೆ ಅಪೀಲ್ ಮಾಡಿ, ಅಪೀಲ್ ಯಾವ ರೀತಿ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿ, ಈ ರೀತಿ ಕಮ್ಯುನಿಟಿ ಟ್ಯಾಬ್ ನಮ್ಗೆ ಬಂದಿಲ್ಲ ಅಂತ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿದಾಗ ನೀವು ನೋಡ್ತಾರೆ. ನಿಮ್ಗೆ ರಿಕ್ವೆಸ್ಟ್ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಯಾವ ರೀತಿ ಕಳಿಸೋದು, ಅಪೀಲ್ ಮಾಡೋದು ಯಾವ ರೀತಿ ನಿಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಆ ವಿಡಿಯೋ ನೋಡಿ ನೀವು ಈಸಿಯಾಗಿ ನೋಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ 0 ಸಬ್ಸ್ಕ್ರೈಬರ್ಸ್ ಇದೆ, ಕಮ್ಯುನಿಟಿ ಟ್ಯಾಬ್ ಬಂದಿದೆ. ನಾ ತಗೊಂಡಾಗ ಎಷ್ಟು, ನನಗೆ ಬಂದಾಗ 1000 ಸಬ್ಸ್ಕ್ರೈಬರ್ಸ್ ಇದ್ದಾಗ ಮಾತ್ರ ಕೊಡ್ತಿರೋ ಅವಾಗ. ಆದ ನಂತರ ಈಗ ಅಪ್ಡೇಟ್ ಆಗಿ ಎಷ್ಟು 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕಮ್ಯುನಿಟಿ ಟ್ಯಾಬ್. ಈಗ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ಕಮ್ಯುನಿಟಿ ಟ್ಯಾಬ್ ಬಂದಿದೆ. ಇದು ಒಂದು ಗುಡ್ ನ್ಯೂಸ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮ್ಗೆ ಗುಡ್ ನ್ಯೂಸ್ ಅನಿಸಿದೆ ಇಲ್ಲ ಅಂತ ಚಿಕ್ಕದಾಗಿ ಕಮೆಂಟ್ಸ್ ಕಮೆಂಟಿಗೆ. ಅದ್ರ ಜೊತೆಗೆ ಯಾರೆಲ್ಲ ಯೂಟ್ಯೂಬರ್ಸ್ ನೋಡ್ತಾರೆ, ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ಕೂಡ ಕಮ್ಯುನಿಟಿ ಟ್ಯಾಬ್ ಅನ್ನೋ ಫೀಚರ್ಸ್ ಸಿಗ್ಲಿ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಈ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಈ ನನ್ನೊಂದು ಯೂಟ್ಯೂಬ್ ಚಾನಲ್